ಗಂಗಾ ನದಿಯ ತೀರದಲ್ಲಿ ಒಂದು ಬೆಟ್ಟದ ಇಳಿಜಾರು ಪ್ರದೇಶವಿತ್ತು ಅಲ್ಲಿದ್ದ ಒಂದು ಕಾಡಿನಲ್ಲಿ ಎಂಟು ಸಾವಿರ ಕಪಿಗಳ ಒಂದು ಗುಂಪಿತ್ತು ಆ ಗುಂಪಿಗೆ ಒಂದು ದೊಡ್ಡ ಕಪಿ ರಾಜನಾಗಿತ್ತು ನದಿಯ ದಡದಲ್ಲಿ ಒಂದು ಎತ್ತರವಾದ ಮಾವಿನ ಮರವಿತ್ತು ಅದರಲ್ಲಿ ಬಹಳ ಸಿಹಿಯಾದ ಮಾವಿನ ಹಣ್ಣುಗಳಿದ್ದವು ಮರದ ತಳಭಾಗದಲ್ಲಿ ಗಂಗೆ ರಭಸವಾಗಿ ಅರಿಯುತ್ತಿತ್ತು ಅಲ್ಲಿದ್ದ ಮಂಗ ಮಂಗಗಳಿಗೆಲ್ಲ ಆ ಹಣ್ಣು ತುಂಬ ಇಡಿಸಿತ್ತು ಹಣ್ಣಾಗುತ್ತಿದ್ದಂತೆಯೇ ಅವನ್ನು ಅವು ತಿನ್ನುತ್ತಿದ್ದವು ನದಿಗೆ ಒಂದು ಹಣ್ಣು ಬೀಳದಂತೆ ಎಚ್ಚರ ವಹಿಸಬೇಕೆಂದು ಕಪಿಗಳ ರಾಜನ ಆಜ್ಞೆಯಾಗಿತ್ತು ನದಿಯ ಪ್ರವಾಹದಲ್ಲಿ ಹಣ್ಣು ತೇಲಿ ಹೋಗಿ ದೂರದ ನಾಡಿನಲ್ಲಿ ವಾಸಿಸುವ ಜನರಿಗೆ ಸಿಕ್ಕಿದರೆ ಹಣ್ಣಿನ ರುಚಿ ನೋಡಿದ ಅವರು ಖಂಡಿತವಾಗಿಯೂ ಅದನ್ನು ಹುಡುಕಿಕೊಂಡು ಬರುತ್ತಾರೆ ಆಗ ಮಂಗಗಳ ರಾಜ್ಯದ ಶಾಂತಿಗೆ ಭಂಗ ಉಂಟಾಗುತ್ತದೆ ಎಂದು ಅದು ಮುನ್ನೆಚ್ಚರಿಕೆ ವಹಿಸಿತ್ತು ಆ ಮರದ ಒಂದು ಕೊಂಬೆ ನದಿಯ ಮೇಲೆ ಬಾಗಿತ್ತು ಅದರಲ್ಲಿ ಒಂದು ಇರುವೆಯ ಗೂಡು ಇತ್ತು ಅದರ ಹಿಂಭಾಗದಲ್ಲಿದ್ದ ಒಂದು ಹಣ್ಣು ಯಾರ ಗಮನಕ್ಕೂ ಬಾರದಂತೆ ನದಿಯಲ್ಲಿ ಬಿತ್ತು ಆ ಹಣ್ಣು ಪ್ರವಾಹದಲ್ಲಿ ತೇಲುತ್ತಾ ಕಾಶಿಯ ನಗರಕ್ಕೆ ಬಂತು ಅಂದು ಮುಂಜಾನೆ ಕಾಶಿಯ ರಾಜ ಬ್ರಹ್ಮದತ್ತ ಗಂಗೆಯಲ್ಲಿ ಸ್ನಾನ ಮಾಡುತ್ತಿದ್ದ ಬೆಸ್ತರು ಹತ್ತಿರ ಹತ್ತಿರದಲ್ಲಿ ಬಲೆ ಬೀಸು ಬೀಸಿದ್ದರು ಅವರ ಬಲೆಯಲ್ಲಿ ತೇಲಿ ಬಂದ ಹಣ್ಣು ಸಿಕ್ಕಿಬಿತ್ತು ಆ ಹಣ್ಣಿನ ಸೊಬಗು ಸುವಾಸನೆಯನ್ನು ಕಂಡ ಬೆಸ್ತರು ಬೆರಗುಗೊಂಡರು ಅದನ್ನು ರಾಜನಿಗೆ ತೋರಿಸಿದರು ರಾಜ ಎಚ್ಚರಿಕೆಯಿಂದ ಅದನ್ನು ಉಪರೀಕ್ಷಿಸಿದ ಅದರ ಹೆಸರೇನು ಎಲ್ಲಿಂದ ಬಂತು ಈ ಹಣ್ಣು ಎಂದು ಕೇಳಿದ ಬೆಸ್ತರಿಗೆ ಅದರ ಬಗ್ಗೆ ಏನೂ ತಿಳಿದಿ ತಿಳಿದಿರಲಿಲ್ಲ ಆದರೆ ಅವರು ಬಹಳ ದೂರದ ಹಿಮಾಲಯದ ಕಣಿವೆಯಿಂದ ಅರಿದು ಬರುವ ನದಿಯಲ್ಲಿ ತೇಲಿ ಬಂದಿದೆ ಎಂದು ಊಹೆ ಮಾಡಿದರು ರಾಜನು ಅಣ್ಣನ್ನು ಕತ್ತರಿಸಿಕೊಡಲು ಸೇವಕರಿಗೆ ಹೇಳಿದ ಒಂದು ಹೋಳಿನ ರುಚಿ ನೋಡಿದ ಅದು ಬಹಳ ಮಧುರವಾಗಿತ್ತು ಉಳಿದುದನ್ನು ತನ್ನ ರಾಣಿ ಹಾಗೂ ಮಂತ್ರಿಗಳಿಗೆ ಹಂಚಿದ ಅದರ ದಿವ್ಯ ಪರಿಮಳ ಮತ್ತು ರುಚಿ ಅವರೆಲ್ಲರಿಗೂ ಇಷ್ಟವಾಗಿತ್ತು ಕೆಲವು ದಿನ ಸರಿಯಿತು ರಾಜನಿಗೆ ಆ ಅಪರೂಪದ ಹಣ್ಣನ್ನು ಮರೆಯಲಾಗಲಿಲ್ಲ ಇನ್ನಷ್ಟು ಬೇಕು ಎನಿಸಿತು ಕೆಲಸ ಮಾಡಲು ಮನವಿಲ್ಲದಂತಾಯಿತು ನಿದ್ದೆ ವಿಶ್ರಾಂತಿ ಇಲ್ಲದಾಯಿತು ಅವನಿಗೆ ಹೆಚ್ಚು ಕಾಲ ಸಹಿಸಲಾಗಲಿಲ್ಲ ಆ ಹಣ್ಣನ್ನು ಹುಡುಕಲು ನಿರ್ಧರಿಸಿದ ತೆಪ್ಪಗಳನ್ನು ಸಿದ್ಧಪಡಿಸಿದ ತನ್ನವರು ಮತ್ತು ಬೆಸ್ತರೊಂದಿಗೆ ನದಿಯಲ್ಲಿ ಮೇಲ್ಮುಖವಾಗಿ ಪಯಣ ಹೊರಟ ಅನೇಕ ದಿನಗಳು ಹಗಲು ರಾತ್ರಿ ಪ್ರಯಾಣ ಮಾಡಿದರು ಅನೇಕ ಕಣಿವೆಗಳನ್ನು ದಾಟಿದರು ಕೊನೆಗೆ ಆ ಮಾವಿನ ಮರವಿದ್ದಲ್ಲಿಗೆ ಬಂದರು ಗುರಿ ತಲುಪಿದರು ರಾಜ ತೃಪ್ತಿಯಾಗುವಷ್ಟು ಹಣ್ಣುಗಳನ್ನು ತಿಂದು ನಲಿದ ಆ ರಾತ್ರಿ ಅಲ್ಲಿಯೇ ಮರದ ಕೆಳಗೆ ರಾಜ ಮಲಗಿದ ಸುತ್ತಲೂ ಅವನ ನಂಬಿಕೆಯ ಕಾವಲು ಬಟರು ಎಚ್ಚರಿಕೆಯಿಂದ ನಿಂತರು ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೆಯಲು ಅಕ್ಕಪಕ್ಕದಲ್ಲಿದ್ದ ಬೆಂಕಿಯನ್ನು ಉರಿಸಲಾಯಿತು ಅರ್ಧ ರಾತ್ರಿಯಲ್ಲಿ ಕಾವಲು ಬಟರು ನಿದ್ರೆಗೆ ಜಾರಿದ್ದರು ಆಗ ಮಂಗಗಳು ಮರವೇರಿ ಉಳಿದ ಹಣ್ಣುಗಳೆಲ್ಲವನ್ನೂ ತಿಂದು ಮುಗಿಸಿದವು ಕಪಿಗಳ ಗಲಾಟೆಯಿಂದ ರಾಜನಿಗೆ ಎಚ್ಚರವಾಯಿತು ಕಪಿಗಳನ್ನು ಒಡೆದು ಉರುಳಿಸುವಂತೆ ಭಟರಿಗೆ ಅವನು ಅಪ್ಪಣೆ ಮಾಡಿದ ಹಣ್ಣುಗಳನ್ನು ತಿಂದ ಮಂಗಗಳ ಮಾಂಸದ ರುಚಿ ನೋಡಲು ಅವನು ಇಚ್ಛಿಸಿದ್ದ ರಾಜಾಜ್ಞೆಯನ್ನು ಕೇಳಿದ ಕಪಿಗಳು ನಡುಗಿದವು ತಮ್ಮ ದೊರೆಗೆ ವರದಿಯೊಪ್ಪಿಸಲು ಓಡಿದವು ನಡೆದುದೆಲ್ಲವನ್ನು ಅವನಿಗೆ ಹೇಳಿದವು ಕಪಿಗಳ ದೊರೆ ಅವುಗಳನ್ನೆಲ್ಲ ರಕ್ಷಿಸುವುದಾಗಿ ಮಾತು ಮಾತುಕೊಟ್ಟನು ಅದಕ್ಕಾಗಿ ಅದು ಒಂದು ಉಪಾಯವನ್ನು ಯೋಚಿಸಿತು ಅದು ಮಾವಿನ ಮರವನ್ನೇರಿತು ಒಂದು ಕೊಂಬೆಯ ಸಹಾಯದಿಂದ ನದಿಯ ಆಚೆಯ ದಡಕ್ಕೆ ಹಾರಿತು ಅಲ್ಲಿ ಒಂದು ಬಿದುರಿ ಬಿದಿರ ಬೊಂಬನ್ನು ಹುಡುಕಿತು ಅಳತೆ ಮಾಡಿ ಅದನ್ನು ಕತ್ತರಿಸಿತು ಅದರ ಒಂದು ತುದಿಯನ್ನು ತನ್ನ ಸೊಂಟಕ್ಕೆ ಕಟ್ಟಿಕೊಂಡಿತು ಇನ್ನೊಂದು ತುದಿಯನ್ನು ಒಂದು ಮರದ ಕಾಂಡಕ್ಕೆ ಕಟ್ಟಿತು ಪುನಃ ಮಾವಿನ ಮರಕ್ಕೆ ಹಾರಿ ತನ್ನ ಬಿದಿರು ಬೊಂಬಿನಿಂದ ರಚಿಸಿದ್ದ ಸೇತುವೆಯ ಮೂಲಕ ಮಂಗಗಳನ್ನು ಆಚೆಯ ದಡಕ್ಕೆ ಸಾಗಿಸಬೇಕೆಂದು ಅದು ಬಯಸಿತು ಆದರೆ ಅದು ತನ್ನ ಸ್ವಂಟಕ್ಕೆ ಕಟ್ಟಿಕೊಂಡ ಬೊಂಬಿನ ಅಳತೆಯನ್ನು ಗಮನಿಸಿರಲಿಲ್ಲ ಅದು ಹಿಂದಕ್ಕೆ ಹಾರಿದಾಗ ಮಾವಿನ ಮರದ ಒಂದು ಕೊಂಬೆಯನ್ನು ಹಿಡಿದುಕೊಳ್ಳಲಷ್ಟೇ ಅದಕ್ಕೆ ಸಾಧ್ಯವಾಯಿತು ಆದರೂ ಅದು ಉಳಿದ ಮಂಗಗಳಿಗೆ ಬೇಗನೆ ತನ್ನ ಬೆನ್ನೇರಿ ಬಿದಿರಿನ ಬೊಂಬಿನ ಮೂಲಕ ಆಚೆಯ ದಡಕ್ಕೆ ಹೋಗುವಂತೆ ಸೂಚಿಸಿತು ಆ ರೀತಿಯಲ್ಲಿ ಒಂದಾದ ಮೇಲೆ ಒಂದರಂತೆ ಎಂಟು ಸಾವಿರ ಮಂಗಗಳು ಕ್ಷೇಮವಾಗಿ ಆಚೆಯ ದಡವನ್ನು ಸೇರಿದವು ದುರದೃಷ್ಟದಿಂದ ಆ ಗುಂಪಿನಲ್ಲಿ ಒಂದು ಕೆಟ್ಟ ಕಪಿ ಇತ್ತು ಅದು ದೊರೆಯನ್ನು ದ್ವೇಷಿಸುತ್ತಿತ್ತು ಅವನನ್ನು ಕೊಲ್ಲಬೇಕೆಂದು ಬಯಸುತ್ತಿತ್ತು ಅದರ ಹೆಸರು ದೇವದತ್ತ ಆ ದುಷ್ಟ ಕಪಿ ಬೇಕೆಂದೇ ರಭಸದಿಂದ ಮಂಗಗಳ ದೊರೆಯ ಬೆನ್ನಿನ ಮೇಲೆ ಹಾರಿತು ಅದರ ಬೆನ್ನು ಮೂಳೆಯನ್ನು ಮುರಿಯಿತು ತಾನು ತಪ್ಪಿಸಿಕೊಂಡು ಆಚೆಯ ದಡ ಸೇರಿತು ರಾಜ ಬ್ರಹ್ಮದತ್ತ ಎಚ್ಚರದಿಂದ ಆ ಎಲ್ಲ ಘಟನೆಗಳನ್ನು ನೋಡುತ್ತಿದ್ದ ಮಂಗಗಳ ದೊರೆಯ ವಿಚಾರದಲ್ಲಿ ಅವನಿಗೆ ತುಂಬ ದುಃಖವಾಯಿತು ಅವನು ತನ್ನ ಜನರಿಗೆ ಅದನ್ನು ನೆಲದ ಮೇಲೆ ಬರಲು ಸಹಾಯ ಮಾಡುವಂತೆ ಹೇಳಿದ ಅದಕ್ಕೆ ನೋವಾಗದಂತೆ ಮೈ ತೊಳೆದು ಮಿದುವಾದ ಬಟ್ಟೆಯಿಂದ ಮೈ ಮುಚ್ಚಿದ ಅದು ತನ್ನ ಪಂಗಡಕ್ಕಾಗಿ ಸ್ವತಃ ತ್ಯಾಗ ಮಾಡಿದುದು ಏಕೆಂದು ಕೇಳಿದ ಆ ವಿಶಾಲ ಮನದ ಮಂಗ ಹೇಳಿತು ತಾನು ಅವರೆಲ್ಲರ ಮುಖ್ಯಸ್ಥ ಹಾಗೂ ಮಾರ್ಗದರ್ಶಿ ಅವರೆಲ್ಲರೂ ನನ್ನ ಮಕ್ಕಳೇ ಹೀಗಾಗಿ ಅವರೆಲ್ಲರನ್ನು ರಕ್ಷಿಸುವುದು ನನ್ನ ಪರಮ ಕರ್ತವ್ಯ ಅದರಂತೆ ಅವರೆಲ್ಲರನ್ನು ನಾನು ಕಾಪಾಡಿದ್ದೇನೆ ಆದ್ದರಿಂದ ನನಗೆ ಈಗಾಯಿತೆಂದು ಬೇಸರವಿಲ್ಲ ರಾಜನಾದವನು ತನ್ನ ಪ್ರಜೆಗಳ ಕ್ಷೇಮದ ವಿಚಾರದಲ್ಲಿ ತನ್ನ ಜೀವದ ಬೆಲೆ ತೆತ್ತಾದರೂ ಗಮನ ಕೊಡಬೇಕು ಹೀಗೆ ಹೇಳುತ್ತಲೇ ಅದು ಪ್ರಾಣ ಬಿಟ್ಟಿತು ಆ ದಿನ ರಾಜ ಬ್ರಹ್ಮದತ್ತ ಒಂದು ಉತ್ತಮ ಪಾಠವನ್ನು ಕಲಿತುಕೊಂಡ ಅವನು ಮಂಗಗಳ ದೊರೆಯಾಗಿ ಚಿತೆಯನ್ನು ನಿರ್ಮಿಸುವಂತೆ ತನ್ನವರಿಗೆ ಹೇಳಿದ ಅವನು ಮಂಗಗಳ ದೊರೆಗಾಗಿ ಚಿತೆಯನ್ನು ನಿರ್ಮಿಸುವಂತೆ ತನ್ನವರಿಗೆ ಆಜ್ಞೆ ಮಾಡಿದ ಆ ನಂತರ ಕಪಿ ರಾಜನ ನೆನಪಿಗಾಗಿ ಒಂದು ಮಂದಿರವನ್ನು ಕಟ್ಟಿಸಿದ ಹೂವು ಧೂಪ ದೀಪಗಳನ್ನು ಅರ್ಪಿಸಿದ ಕಾಶಿಗೆ ಹಿಂದಿರುಗಿದ ಮೇಲೆ ಅಲ್ಲಿ ಮತ್ತೊಂದು ಸೌಧವನ್ನು ಕಟ್ಟಿಸಿದ ಆ ಮಹಾ ಆತ್ಮಕ್ಕೆ ಗೌರವವನ್ನು ಅರ್ಪಿಸುವಂತೆ ತನ್ನ ಪ್ರಜೆಗಳಿಗೆ ಹೇಳಿದ ಆ ಕಪಿರಾಜನ ಕೊನೆಯ ಮಾತುಗಳನ್ನು ಅವನು ಯಾವಾಗಲೂ ನೆನೆಯುತ್ತಿದ್ದ ಅದರಂತೆಯೇ ದಯೆ ಮತ್ತು ವಿವೇಕಗಳಿಂದ ಪ್ರಜೆಗಳನ್ನು ಹಾಳಿದ ಅವನ ರಾಜ್ಯದ ಜನರು ವಿಶಾಲ ಮನದ ಕಪಿ ರಾಜನಿಗೆ ನಿರಂತರ ಕೃತಜ್ಞರಾಗಿದ್ದರು ಗಂಗಾ ನದಿಯ